ಶರಣು ಶರಣಾರ್ಥಿ ನಾನು ಬಸವರಾಜು ಮಾಜಿ ಮುಖ್ಯಮಂತ್ರಿ ಜಾತ್ಯಾತೀತ ಜನತಾದಳದ ನಾಯಕ ಹೆಚ್ ಡಿ ಕುಮಾರಸ್ವಾಮಿಯವರು ಎಷ್ಟರ ಮಟ್ಟಿಗೆ ಹತಾಶರಾಗಿದ್ದಾರೆ ಯಾಕೆ ನನ್ನ ಹತ್ರ ಪೆನ್ ಡ್ರೈವ್ ಇದೆ ಅವರು ಪೆನ್ ಕೇಳಿದರು ಈ ಸರ್ಕಾರ ಪರ್ಸೆಂಟೇಜನ್ನು ಈಗಾಗಲೇ ಶುರು ಮಾಡ್ಕೊಂಡಿದೆ ಎರಡೇ ತಿಂಗಳಿಗೆ ಇವ್ರು ಏನು ಕಿತ್ತು ದಬ್ಬಾಗ್ತಾರೆ ನಾನು ನೋಡ್ತೀನಿ ನನ್ನ ಹತ್ರ ಎಲ್ಲ ದಾಖಲೆ ಇದೆ ಬಿಡ್ತೀನಿ ಟೈಮ್ ಬರಲಿ ಬ್ರದರ್ ಇನ್ನೂ ಟೈಮ್ ಇದೆ ಬ್ರದರ್ ಈ ಥರದ ಎಲ್ಲ ಹೇಳಿಕೆಗಳನ್ನು ಕೊಡ್ತಿರೋದು ಯಾಕೆ ಟಿ ವಿ ನೈನ್ಸು ದಿವಾಹಿನಿ ಒಂದು ಸ್ಫೋಟಕ ಸಂಗತಿಯನ್ನು ತನ್ನ ಒಂದು ಸುದ್ದಿಯಲ್ಲಿ ವರದಿಯಾಗಿ ಬಿತ್ತರಿಸಿದೆ ವಿಶೇಷ ಅಂದರೆ ಹದಿನೈದು ದಿನಕ್ಕೆ ಮುಂಚೆಯೇ ನಿಮ್ಮ ಕರ್ನಾಟಕ ಸ್ಟುಡಿಯೋ ನಿಮ್ಮ ಚಾನಲ್ ಇದೇ ಸುದ್ದಿಯನ್ನು ಹೇಳಿತ್ತು ಕುಮಾರಸ್ವಾಮಿಯವರು ಎಷ್ಟರ ಮಟ್ಟಿಗೆ ತಮ್ಮ ದಾಳಗಳನ್ನು ಉಳಿಸ್ತಾರೆ ಸ್ಪೀಡ್ ಆಗಿ ಅಷ್ಟರ ಮಟ್ಟಿಗೆ ಕಾಂಗ್ರೆಸ್ ಕೂಡ ಒಂದು ಪ್ರತಿದಾಳಿಯನ್ನು ಮಾಡುತ್ತೆ ಸೀಕ್ರೆಟ್ ಆಗಿ ಸೈಲೆಂಟ್ ಆಗಿ ಇವತ್ತು ಖುದ್ದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರೇ ಹೇಳಿದ್ರು ತಕ್ಕ ಉತ್ತರ ಕೊಡ್ತೀನಿ ಅಂತ ಇನ್ನು ಸಿದ್ದರಾಮಯ್ಯ ಅವರು ಏ ಅವ್ರದ್ದು ರನ್ ಕೇಸಪ್ಪ ಅವ್ರ ಹತ್ರ ಏನು ಇಲ್ಲ ಸುಮ್ಮನೆ ಹೇಳ್ತಾರ ಅಷ್ಟೇ ಕುಮಾರಸ್ವಾಮಿ ಅವರು ಅಂತ ಹೇಳಿದರು ಅದಕ್ಕೆ ಪ್ರತಿ ಟೀಕೆ ಮಾಡಿದಂತಹ ಪ್ರ ಸ್ಪಂದಿಸಿದಂತಹ ಕುಮಾರಸ್ವಾಮಿಯವರು ಸಿದ್ದರಾಮಯ್ಯ ನಿಂತರ ಸೈನಿಗೆ ನಾನು ಮಾರ್ಕೊಳ್ಳಲ್ಲ ನನ್ನ ಸೈನ್ ಮಾರಾಟಕ್ಕಿಲ್ಲ ಅಂತ ಏಕವಚನದಲ್ಲಿ ಬೈದರು ವಯಸ್ಸಿನಲ್ಲಿ ಸಿದ್ದರಾಮಯ್ಯ ಅವ್ರನ್ನೂ ಮೀರಿಸುವಂತಹ ಅನುಭವ ಇರುವಂತಹ ಕುಮಾರಸ್ವಾಮಿ ಅವರು ಆಫ್ಟರ್ ಆಲ್ ನಮ್ಮ ತಂದೆ ಜೊತೆಲಲ್ವಾ ಕೆಲಸ ಮಾಡೋದು ಆ ಮನುಷ್ಯ ಅನ್ನೋ ಕಾರಣಕ್ಕೆ ಯಾವುದೋ ತಳ ಸಮುದಾಯ ಅಲ್ವಾ ಅನ್ನೋ ಕಾರಣಕ್ಕೆ ಏಕವಚನದಲ್ಲಿ ಬೈತಾರೆ ಕುಮಾರಸ್ವಾಮಿ ಅವರು ಸನ್ಮಾನ್ಯ ಕುಮಾರಸ್ವಾಮಿ ಅವರು ಅತಿಭಾವುಕ ಕುಮಾರಸ್ವಾಮಿ ಅವರು ಇದು ಬೇರೆ ಪ್ರಶ್ನೆ ವಿಷಯ ಏನು ಹತ್ತೊಂಬತ್ತು ಶಾಸಕರಿರುವಂತಹ ಕೋವಿಡ್ ನೈನ್ಟೀನ್ ಸೇನೆಯ ಬಲ ಏಳಕ್ಕೆ ಇಳಿಯುತ್ತ ಇದನ್ನೇ ಹೇಳಿದ್ದೆ ನಾನು ಇವತ್ತು ಟಿ ವಿ ನೈನ್ ಕೂಡ ಹೇಳಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೆ ಆರು ತಿಂಗಳು ಮುಂಚೆನೆ ಜಾತ್ಯಾತೀತ ಜನತಾದಳದ ಹನ್ನೆರಡಕ್ಕೂ ಹೆಚ್ಚು ಶಾಸಕರು ಕಾಂಗ್ರೆಸ್ ಸೇರ್ತಾರೆ ಆ ಒಂದು ಭಯಕ್ಕೆ ಕುಮಾರಸ್ವಾಮಿಯವರು ಹತಾಶರಾಗಿ ಹೀಗೆಲ್ಲ ವರ್ತಿಸ್ತಿದ್ದಾರೆ ಅನ್ನುವಂತಹ ಒಂದು ಸಂಗತಿಯನ್ನು ಹೇಳ್ತಿದೆ ಯಾಕಂದರೆ ಹನ್ನೆರಡಕ್ಕೂ ಹೆಚ್ಚು ಶಾಸಕರು ಆಪರೇಷನ್ಗೆ ಒಳಗಾಗುವ ಭೀತಿ ಇದೆ ಜಿ ಟಿ ದೇವೇಗೌಡರೂ ಸೇರಿದಂತೆ ಮೈಸೂರಿನ ಹಲವು ಜೆ ಡಿ ಎಸ್ ಶಾಸಕರು ಸಿದ್ದರಾಮಯ್ಯ ಅವರ ಜೊತೆಯಲ್ಲಿ ಒಂದು ಸುತ್ತಿನ ಮಾತುಕತೆ ಮುಗಿಸಿದ್ದಾರೆ ವಿಶೇಷ ಅಂದರೆ ಒಬ್ಬೊಬ್ರಿಗೂ ಕೂಡ ಒಂದೊಂದು ಹುದ್ದೆ ಸ್ಥಾನಮಾನವನ್ನು ಕಾಂಗ್ರೆಸ್ ನೀಡುತ್ತೆ ಅವರು ಬಂದರೆ ಅನ್ನುವಂಥದ್ದನ್ನು ಕೂಡ ಟಿ ವಿ ನೈನ್ ವರದಿಯಲ್ಲಿ ಸ್ಪಷ್ಟವಾಗಿ ಹೇಳಿದೆ ಹದಿನೈದು ದಿನಕ್ಕೆ ಮುಂಚೆ ನಿಮ್ಮ ಚಾನಲ್ ಕೂಡ ಹೇಳಿತ್ತು ಸಿದ್ದುಗೆ ಟೆನ್ ಪ್ಲಸ್ ಜಿ ಟಿ ಡಿ ಬೆಂಬಲ ಎಚ್ ಡಿ ಕೆ ಹೆಚ್ ಡಿ ಡಿಗೆ ಎಚ್ ಡಿ ಆರ್ ಎಚ್ಚರಿಕೆ ಅನ್ನುವಂತಹ ವರದಿಯನ್ನು ಕೂಡ ಕೊಟ್ಟಿದ್ವಿ ಅದೀಗ ಮೇನ್ ಸ್ಟ್ರೀಮ್ ಮೀಡಿಯಾಗಳಲ್ಲೂ ಕೂಡ ಬರ್ತಿದೆ ಹತ್ತೊಂಬತ್ತು ಶಾಸಕರಿರುವಂತಹ ನನ್ನನ್ನೂ ನೋಡಿ ಕಾಂಗ್ರೆಸ್ ಹೆದರ್ತಿದೆಯಾ ಅಂತ ಹೇಳಿದರು ಸಿಂಗಾಪುರದಿಂದ ಬಂದಂತಹ ಕುಮಾರಸ್ವಾಮಿ ಅವರು ವಾಸ್ತವದಲ್ಲಿ ಅವ್ರಿಗೆ ಆಂತರ್ಯದಲ್ಲಿ ಭಯ ಇದೆ ಇನ್ನೆಲ್ಲಿ ಹತ್ತೊಂಬತ್ತಿರೋದನ್ನು ಆರು ಏಳು ಐದು ಮಾಡಿಬಿಡ್ತಾರೆ ಅನ್ನುವಂತಹ ಭಯದಲ್ಲಿ ಅವರು ಓಡಾಡ್ತಿದ್ದಾರೆ ಸದ್ಯ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಕೂಡ ಭೇಟಿ ಮಾಡೋ ಮೂಲಕ ಡಿ ಕೆ ಶಿವಕುಮಾರ್ ಅವರ ಒಂದಷ್ಟು ದಾಖಲೆಗಳನ್ನು ಅಲ್ಲಿಗೆ ಕೊಟ್ಟು ಅವರ ವಿಶ್ವಾಸ ಗಿಟ್ಟಿಸಿಕೊಂಡು ಮೈತ್ರಿ ಮಾಡಿಕೊಳ್ಳುವಂಥದ್ದು ಕುಮಾರಸ್ವಾಮಿ ಅವರ ಲೆಕ್ಕಾಚಾರವಾಗಿತ್ತು ಆದರೆ ಇಲ್ಲಿ ಅವರದ್ದೇ ಪಕ್ಷದ ಹನ್ನೆರಡಕ್ಕೂ ಹೆಚ್ಚು ಶಾಸಕರು ಕಾಂಗ್ರೆಸ್ನತ್ತ ಬರೋದಕ್ಕೆ ಒಂದು ಸುತ್ತಿನ ಮಾತುಕತೆಯೇ ಮುಗಿಸಿದ್ದಾರೆ ಅಂದರೆ ಇದನ್ನು ನಾನೂ ಹೇಳಿದ್ದೆ ಈಗ ಟಿ ವಿ ನೈನ್ ಕೂಡ ಹೇಳ್ತಾ ಇದೆ ಅಲ್ಲಿಗೆ ದಳದ ಕತೆ ಏನಾಗಬಹುದು ಈ ಮಾಸ್ಟರ್ ಸ್ಟ್ರೋಕ್ಗೆ ಈ ಚೆಕ್ ಕುಮಾರಸ್ವಾಮಿ ಕುಮಾರಸ್ವಾಮಿಯವರು ಯಾವ ಪ್ರತ್ಯುತ್ತರವನ್ನು ನೀಡಬಹುದು ನಾಡಿನ ಸರ್ವಶ್ರೇಷ್ಠ ಅನುಭವಿ ಮುಖ್ಯಮಂತ್ರಿ ಇವರನ್ನು ಬಿಟ್ಟರೆ ಇನ್ನೆಲ್ಲರೂ ಕೂಡ ಕಾಂಜಿಪಿಂಜಿ ಮುಖ್ಯಮಂತ್ರಿಗಳೇನೆ ಯಾಕಂದರೆ ಅಷ್ಟರ ಮಟ್ಟಿಗಿನ ಜಾಣತನ ವಯಸ್ಸಿನ ಅನುಭವದ ಶ್ರೇಷ್ಠತನ ಕುಮಾರಸ್ವಾಮಿ ಅವ್ರಿಗೆ ಮಾತ್ರ ಇದೆ ಆಲ್ ಸಿದ್ದರಾಮಯ್ಯಂಗೋ ಆಫ್ರಾಲ್ ಯಡಿಯೂರಪ್ಪಂಗೋ ಇಷ್ಟು ಅನುಭವ ಜ್ಞಾನ ಇಲ್ಲ ಆ ಕಾರಣಕ್ಕೋಸ್ಕರನೇ ಏಕವಚನದಲ್ಲಿ ಮಾತಾಡುವಂಥದ್ದು ಅನ್ನೋದು ಕಾಂಗ್ರೆಸ್ ಕಾರ್ಯಕರ್ತರ ಸಿದ್ದರಾಮಯ್ಯ ಅವರ ಅಭಿಮಾನಿಗಳ ಒಂದು ವಾದ ಹಾಗಿದ್ರೆ ಕೋವಿಡ್ ನೈನ್ಟೀನ್ ಸೇನೆಯ ಕುಮಾರಸ್ವಾಮಿಯವರ ಸ್ಥಿತಿ ಎಲ್ಲಿಗೆ ಬಂದು ನಿಲ್ಲಬಹುದು ಇದೇ ರೀತಿ ಹತಾಶರಾಗಿ ಇನ್ನೂ ಮುಂದುವರೆದು ಡೆಲ್ಲಿಯಲ್ಲಿ ಏನಾದರೂ ಪ್ರತಿಭಟಿಸ್ತಾರ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಆಡಳಿತ ವೈಖರಿಯ ವಿರುದ್ಧ ಅರವತ್ತೈದು ಎಪ್ಪತ್ತು ದಿನಗಳ ಸರ್ಕಾರದ ಆಡಳಿತದ ವೈಖರಿಯ ವಿರುದ್ಧ ಸರ್ವಶ್ರೇಷ್ಠ ಜ್ಞಾನಿ ಮಹಾನ್ ಬುದ್ಧಿವಂತ ಅತಿಶ್ರೇಷ್ಠ ಅನುಭವಿ ಆಡಳಿತಗಾರ ಯಡಿಯೂರಪ್ಪ ಸಿದ್ದರಾಮಯ್ಯ ಅವರಿಗಿಂತಲೂ ಅತ್ಯಂತ ಅನುಭವಿ ಮತ್ತು ಹಿರಿಯರಾದಂತಹ ಸರ್ವಶ್ರೇಷ್ಠ ಕುಮಾರಸ್ವಾಮಿ ಅವರ ಬಗ್ಗೆ ನೀವೇನಂತೀರಾ ಅವರ ಸ್ಥಿತಿ ಏನಾಗಬಹುದು ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ಲೈಕಾನ್ ಒತ್ತಿ